ಮತ್ತೊಪ್ಪ ಮಗದೊಬ್ಬ ಮಂತ್ರಿ ಮತ್ತೆ ಅದೇ ರೀತಿಯ ಆರೋಪ ಆದರೆ ಈ ಬಾರಿ ಅಂದರೆ ಇದು ರಾಜಕೀಯ ಷಡ್ಯಂತ್ರ ಅಷ್ಟೇ ಮುಗಿತು ಕತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೂಡಾ ಕೇಸೇ ಇನ್ನೂ ಸರಿಯಾಗಿ ಮುಂದಕ್ಕೆ ಹೋಗ್ತಾ ಇಲ್ಲ ತೆವಳ್ಕೊಂಡಿದೆ ಅಲ್ಲಿ ನಾಳೆ ಅವರು ವಿಚಾರಣೆಯನ್ನು ಎದುರಿಸಬೇಕು ಎದುರಿಸುತ್ತಾರೆ ಯಾವ ಅನುಮಾನವೂ ಇಲ್ಲ ಆದರೆ ಅವರ ಜೊತೆಯಲ್ಲಿ ಇನ್ನೊಂದು ಕೇಸಿಗೆ ತಗಲಾಕ್ಕೊಂಡು ಕೂತಿದೆ ಅಟ್ಲೀಸ್ಟ್ ಆರೋಪದ ರೂಪದಲ್ಲಿ ಈ ಕೇಸು ಲಂಚಾವತಾರದ ಕೇಸು ಅದರಲ್ಲಿ ಮೂಡಾ ಮೇಲೆ ಅವ್ರಿಗೆ ಬಂದಿರೋ ಆರ್ಗ್ಯುಮೆಂಟ್ ಅಲ್ಲಿ ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಪವರ್ನ ಅಂತ ಇದರಲ್ಲಿ ಲಂಚದ ಆರೋಪ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಆರೋಪ ಅಬಕಾರಿ ಇಲಾಖೆಯಲ್ಲಿ ಆರೋಪ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಅಂದು ಬಿಟ್ಟರೆ ಬೆಂಗಳೂರಿನ ಕೆಂಗೇರಿ ಬಳಿ ಹರಿಯುತ್ತಿರುವ ವೃಷಭಾವತಿಯಲ್ಲಿ ಕೊಳಕು ನೀರು ಹರಿಯುತ್ತಿಲ್ಲ ಎಂದೇ ಅರ್ಥ ಭಾವಿಸಬೇಕು ಅಷ್ಟೇ ಈಗ ಅದನ್ನು ಹೇಳಿದ್ರೆ ಯಾರು ನಂಬ್ತಾರೇನು ಇಲ್ಲ ಕೊಳಕು ನೀರು ಹರಿಯುತ್ತಿಲ್ಲ ವೃಷಭಾವತಿಯಲ್ಲಿ ಸ್ವಚ್ಛ ನೀರು ಹಂಗೇ ಚೊಂಬಲ್ ತಗೊಂಡು ಕುಡಿಬಹುದು ಅಂತ ಹೇಳಿದ್ರೆ ಯಾರು ನಂಬ್ತಿರೋ ಇಲ್ಲ ಅಷ್ಟೇ ಇದು ಅದಕ್ಕೆ ಕೇಳಿತು ಪ್ರಮೋಷನ್ ವರ್ಗಾವಣೆ ಲೈಸೆನ್ಸ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪ ಯಾರು ಮಾಡಿರೋದು ಕಾಂಟ್ರಾಕ್ಟರ್ಗಳು ಅಥವಾ ಸಂಬಂಧಪಟ್ಟವರು ಯಾರೋ ಆಫೀಸರ್ಸು ಯಾರೋ ಮಾಡಿಬಿಟ್ಟಿದ್ದಾರೆ ಸರಿ ಇತ್ತೀಚೆಗೆ ಮದ್ಯ ಮಾರಾಟಗಾರರ ಸಂಘ ಪ್ರತಿಭಟನೆ ನಡೆಸಿತ್ತು ಈಗ ಸಾಮಾಜಿಕ ಕಾರ್ಯಕರ್ತರೊಬ್ಬರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಅದನ್ನು ಬಿಜೆಪಿ ಅಸ್ತ್ರ ಮಾಡ್ಕೊಂಡಿದೆ ಬಿಡ್ತಾರಾ ಅಸ್ತ್ರ ಮಾಡಿಕೊಳ್ಳದೆ ಅವರು ನೀವು ಅವರು ಅಸ್ತ್ರ ಮಾಡಿಕೊಳ್ಳದೆ ಇಂತಹ ದೂರು ಬಂದಾಗ ಅದನ್ನು ಮುಲಾಮೆಂದು ತೆಗೆದುಕೊಂಡು ಹೋಗಿ ಮಂತ್ರಿಗೆ ಹಚ್ಚುತ್ತಾರಾ ಅಸ್ತ್ರಾನೇ ಇವರು ಅಸ್ತ್ರ ಮಾಡಿಕೊಳ್ಳುವುದಿಲ್ಲವ ಕಂಡ ಕಂಡಿದ್ದನ್ನೆಲ್ಲ ಕಂಡ ಕಂಡವರ ಮೇಲೆಲ್ಲ ಕೇಸ್ ಹಾಕ್ಕೊಂಡು ಅವರಿಗೆ ಸಿಕ್ಕಾಗ ನಿಮಗೆ ಅಸ್ತ್ರ ಅಲ್ಲವೇ ಹಾಗೆ ಮಧ್ಯಮ ಮಾರಾಟಗಾರರ ಸಂಘದ ಈ ಆರೋಪ ಬಹಳ ಗಂಭೀರವಾಗಿದೆ ಅಬಕಾರಿ ಸಚಿವರ ತಲೆದಂಡ ಆಗಬೇಕು ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು ಅಂತ ಅದರದ್ದು ಆಗ್ರಹ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಅದಕ್ಕೆ ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಆದರೆ ತಿಮ್ಮ ಮಂತ್ರಿ ಆರ್ ಬಿ ತಿಮ್ಮರ ಎಲ್ಲವನ್ನ ತಳ್ಳಿ ಹಾಕಿದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಅಂದಿದ್ದಾರೆ ಹಿಂದೆ ಆರೋಪಗಳು ಬಂದಾಗ ಅವೆಲ್ಲ ರಾಜಕೀಯ ಷಡ್ಯಂತ್ರ ಅಲ್ಲ ಬೆಚ್ಚಿಗಿತ್ತಾಗ ಕಾಯಿಸ್ಕೊಂಡ್ರೆ ಪರ್ಫೆಕ್ಟ್ ಅದು ಸತ್ಯ ಅಂದರೆ ಸತ್ಯ ಇದು ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಭಾರತದ ರಾಜಕಾರಣಿಗಳಿಗೆ ಇರುವ ರೋಗ ಮತ್ತು ರೂಢಿ ರೂಢಿಯಲ್ಲಿ ಬಂದಿರುವ ರೋಗ ನಾನು ತಿಂದಾಗ ಅದು ಸಿಹಿ ಇನ್ನೊಬ್ಬ ತಿಂದರೆ ಮಾತ್ರ ಹೆಸಿಗೆ ನಾನು ಆರೋಪ ಮಾಡುವಾಗ ಅದು ಷಡ್ಯಂತ್ರ ಅಲ್ಲ ಸತ್ಯ ಪರಮ ಸತ್ಯ ಇನ್ನೊಬ್ಬ ನನ್ನ ಮೇಲೆ ಮಾಡಿದಾಗ ಅದು ಷಡ್ಯಂತ್ರ ಹಸಿ ಸುಳ್ಳು ಹಸಿ ಸುಳ್ಳು ಷಡ್ಯಂತ್ರ ಮುಗಿದಾಯ್ತು ಅಲ್ಲಿಗೆ ಮುಗೀತು ನಮಗೇನು ಗೊತ್ತಿಲ್ಲಪ್ಪ ಅಂತ ಡಿ ಕೆ ಶಿವಕುಮಾರ್ ತಿಳಕ್ಕೆ ಅವರು ಪಾಪ ಗೊತ್ತಿರಕ್ಕೆ ಸಾಧ್ಯ ಅವ್ರಿಗೆ ಬೇರೆಯವ್ರ ವಿಚಾರಗಳೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಿರುತ್ತೆ ಅಧ್ಯಕ್ಷರಿಗೂ ಮತ್ತು ಕರ್ಗೆ ಪ್ರಿಯಾಂಕಗೂ ಮೋದಿ ಲೆವೆಲ್ ಅಲ್ಲೋ ಅಥವಾ ಬೇರೆ ಬೇರೆ ಲೆವೆಲ್ಸ್ ಅಥವಾ ಯಾವುದೋ ಎಮ್ ಎಲ್ ಲೆವೆಲಲ್ಲೋ ಅವ್ರಿಗೆ ಆಗದೆ ಇರೋ ಎಮ್ ಎಲ್ ಎಲ್ಲೋ ಅಂತ ಈ ಜೈನಗರದ್ದು ರಾಮಮೂರ್ತಿ ಮಾತಾಡಿದ್ಯಲ್ಲ ಅವ್ರಿಗೆ ಗೊತ್ತಾಗ್ಲಿಲ್ವಾ ಪಾಪ ಮ್ಯಾಟರ್ ಗೊತ್ತಾಗಲ್ವಾ ಅವ್ರಿಗೆ ಅವೆಲ್ಲ ಗೊತ್ತಾಗತ್ತೆ ಇವೆಲ್ಲ ಗೊತ್ತಾಗಲ್ಲ ಕೆಲವು ವಿಷಯ ಏನ್ ಮಾಡೋಕ್ಕಾಗತ್ತೆ ಮನೆ ಒಳಗಡೆ ಇರೋ ವಿಚಾರ ಮನೆಯಲ್ಲಿರೋರ್ಗೆ ಗೊತ್ತಿರಲ್ಲ ಪಾಪ ಪಕ್ಕದ ಮನೆಯವರು ಹೌದೇನ್ ರೀ ಅಂತ ಕೇಳಿದ್ರೆ ಗೊತ್ತಾಗತ್ತೆ ಹಾಗೆ ಇರಬೇಕು ಪಾಪ ಗೊತ್ತೇ ಇಲ್ಲವಂತೆ ಅವ್ರಿಗೆ ಹೋಲಿ ಬಿಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಈಗ ಮದ್ಯದ ಅಂಗಡಿನ ಬಂದು ಬರ್ತಾರಂತೆ ಇಪ್ಪತ್ತನೇ ತಾರೀಕು ಮಾರಾಟಗಾರರ ಸಂಘದವರು ಆಲ್ ರೈಟ್ ಮಾಡಿ ಏನೀಗ ಮೊದಲೇ ಅನೌನ್ಸ್ ಮಾಡಿದ್ದೀರಿ ಎಲ್ಲ ತಗೊಂಡು ಮನೇಲಿ ಇಟ್ಕತ್ತಾರೆ ಅಷ್ಟೇ ಹ್ಞೂ ಏನದು ಏನು ಹೇಳಿದ್ದಾರೆ ನೋಡೋಣ ಒಬ್ಬ ಡಿ ಸಿ ಟ್ರಾನ್ಸ್ಫರ್ ಬೆಂಗಳೂರು ಅಂತ ಕಡೆಗೆ ಸರ್ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ವರ್ಗೂ ಆಗಿದೆ ಅಂತ ಸರ್ ಬೆಂಗಳೂರು ನಗರ ಕಾಕ್ಸ್ಗಳಿಗೆ ಎಂಬತ್ ಲಕ್ಷ ಒಬ್ಬ ಇನ್ಸ್ಪೆಕ್ಟರ್ ಆದ್ರೆ ಡಿ ಸಿ ಗೆ ಎಷ್ಟು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಬಟ್ ಈಗಿರೋರ್ಗೆ ಯಾವ ಭಯನೂ ಇಲ್ಲ ಭಕ್ತಿನೂ ಇಲ್ಲ ಲಂಚ ನಿಲ್ಬೇಕು ಸರ್ ಅಲ್ಲಿಗೆ ನಿಮಗೆ ಕ್ಲೀನ್ ಸಚಿವರು ಬೇಕು ಅಷ್ಟೇ ಒಳ್ಳೆಯವರು ನಾವು ನಾವ್ ಅದನ್ನೇ ಹೇಳ್ತಾ ಇರೋದು ಇವತ್ತು ಅಬ್ಕಾರಿ ಇಲಾಖೆಯಲ್ಲೂ ಕೂಡ ನೂರಾರು ಕೋಟಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತೇಳಿ ಪತ್ರವನ್ನು ಬರೆದಿರುವಂಥದ್ದು ರಾಜ್ಯಪಾಲರಿಗೆ ನಾವೆಲ್ಲ ನೋಡಿದ್ದೀರಿ ಇವರಿಗೆ ಸರಿಯಾದಂಥ ಪಾಠವನ್ನ ಕಲಿಸ್ಬೇಕು ಅಂದರೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಯನ್ನ ತಿರಸ್ಕಾರ ಮಾಡಿದ್ರೆ ಇವರಿಗೆ ಬುದ್ಧಿಯೇ ಬರ್ತದೆ ಇಲ್ಲಾಂದರೆ ಎಲ್ಲಾ ಇಲಾಖೆಯಲ್ಲೂ ಇನ್ನಷ್ಟು ಲೂಟಿ ಲೂಟಿಯನ್ನ ಮಾಡೋ ಅಂತ ವ್ಯವಸ್ಥೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ಅಂತೂ ಒಂದು ದಂಧೆ ಉದ್ಯೋಗ ಭಾಗ್ಯಗಳ ಕಾರಣದಿಂದ ಅದರಲ್ಲ ಒಂದಿಷ್ಟು ಕಮಿಷನ್ ಕಮಿಷನ್ ನೋಡು ಕಾಂಗ್ರೆಸ್ ಎಮ್ ಎಲ್ ಎಗಳು ಜೀವನ ಮಾಡ್ತಾ ಇದ್ರು ಈಗ ಅದು ಬಂದಾಗ ಈಗ ಅವ್ರು ಏನಿದ್ರು ಟ್ರಾನ್ಸ್ಫರ್ದಾಗೆ ಅವ್ರ ಜೀವನ ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ ಅದಕ್ಕೆ ಟ್ರಾನ್ಸ್ಫರ್ ಅವ್ಯವಹಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕೊಟ್ಟಿದ್ದಾರೆ ತಿಳ್ಕೊಂಡು ಹೇಳ್ತೀನಿ ದಿನ ಬರಲ್ಲ ಅವ್ರು ತಿಳ್ಕೊಳ್ಳೋದಿಲ್ಲ ನಮ್ಗೆ ಹೇಳಲ್ಲ ಅಲ್ಲಿಗೆ ಇನ್ನೊಂದು ವಿಷಯ ಬಂದಿರತ್ತೆ ಅದನ್ನು ಬಿಡ್ತಾರೆ ತಿಳ್ಕೊಂಡು ಹೇಳದ್ರೆ ಆಯ್ತು ಹಳೆ ಕೇಸು ಹಳೇ ಕೇಸರಿ ಹಂಗನ್ಬಿಟ್ರೆ ಸಿದ್ದರಾಮಯ್ಯವ್ರು ಹಳೇ ಕೇಸರಿ ಬೇರೆ ಯಾರದ್ದೋ ಪ್ರಕರಣ ಬಂದಾಗ ಐದು ವರ್ಷದ ಹಳೇ ಕೇಸು ಅಂತ ಅನ್ಸಲ್ ಬಂತ ಇವ್ರಿಗೆ ಯಾರಿಗೂ ಹಾಗೆಲ್ಲ ಏನು ಸತ್ತೋಗಿರುತ್ತಾ ನಿಮ್ಮದು ಬ್ರೈನ್ಗಳು ಅದು ಅನ್ಸಲ್ಲ ಬೇರೆಯವ್ರ ಹಳೇ ಕೇಸು ಯಾರು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ದಾಖಲೆ ಎಲ್ಲಿದೆ ಚಂಪಣ್ಣ ಅಪರಾವತಾರ ಅವ್ರು ಯಾರೋ ಗುರುಸ್ವಾಮಿ ಹಾಗಾರೆ ಕಂಪಣ್ಣ ಹೇಳಿದಾಗ ಅದೇ ಸಾರ್ವಕಾಲಿಕ ಸತ್ಯ ಪಾಯಸವನ್ನು ಕೈಯಲ್ಲಿ ತೆಗೆದುಕೊಂಡು ಬಗೆ ಬಗೆದು ನೆಕ್ಕಿ ಸಂತೋಷ ಪಟ್ಟಿದ್ರಿ ಯಾವ ದಾಖಲೆನೂ ಕೇಳಿಲ್ಲ ನಾವು ಕೇಳಿದ್ವಿ ಹಾಳಾಗೋಗ್ಲಿ ಬೊಮ್ಮಾಯಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಎಪಿಸೋಡ್ ನನ್ನ ಪ್ರಕಾರದಲ್ಲಿ ಅವ್ರು ಕೇಳಿ ನಾವು ಕೇಳಿದ್ವಿ ರಾಜ್ಯದ ಜನರ ಕೊಡ್ರಪ್ಪ ಕೊಡಸ್ರಪ್ಪ ಅಂತ ನೋಡೋಣ ಏನ್ ಸತ್ಯ ಅಂತ ಗೊತ್ತಿಲ್ಲ ನಮಗೆ ಅವ್ರು ಹೇಳಿರೋದು ನಾವು ಮಾಡ್ತಾ ಇದೀವಪ್ಪ ಅಂತ ಪೋಸ್ಟರ್ ಅಂಟಿಸಿದ್ರಿ ಚೆನ್ನಾಗಿ ಅಂಟಿಸ್ ಅವರು ಅವರು ಹೇಳಿದ್ದು ಮಾಡಿದ್ರು ಈಗ ಇವ್ರು ಹೇಳಿದ್ದರು ಇವ್ರು ಅಂಟಿಸ್ತಾರೆ ಪೋಸ್ಟರ್ ನಾಳೆ ರಾಜಕೀಯ ಷಡ್ಯಂತ್ರಕೀಯ ಷಡ್ಯಂತ್ರ ಹ್ಮ್ ದಾಖಲೆ ಯಾವ ದಾಖಲೆ ರೀ ಈ ದೇಶದಲ್ಲಿರೋ ದಾಖಲೆ ಅಂತ ದಾಖಲೆ ಖಾತ ಮಾಡಿಸ್ಕೆ ತಾಕತ್ ನಮ್ಮ ಕೈ ತಾಕತ್ತಿಲ್ಲ ನಮಗೆ ಒಂದು ಕಾಲ ಹಣಿ ಕೊಡದೆ ಖಾತ ಮಾಡ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇನ್ನು ಅಬಕಾರಿ ಇಲಾಖೆಯಲ್ಲಿ ರಿನ್ಯೂವಲ್ ಆಗತ್ತೇನ್ರಿ ಲೈಸೆನ್ಸ್ಗಳು ಯಾರೀ ಬಿಡ್ತಿದ್ದೀರಿ ಬುರ್ಡೇನ ಬಂದು ಎಲ್ಲ ಸರಿ ಇದೆ ಯಾಕೆ ಕೊಡಬೇಕು ಅಂತ ಕೇಳ್ತಾರಲ್ಲ ಸರ್ ಗೊತ್ತಿದೆ ಯಾರು ಕೊಡಬೇಕು ಯಾಕೆ ಕೊಡ್ತೊಡ್ತಿದ್ದಾರೆ ಯಾರು ತಿಂದು ತೆಗತಿದ್ದಾರೆ ಅಂತ ನನ್ನ ಪ್ರಕಾರದಲ್ಲಿ ಶಾಪ ಎಂಬುವುದು ಏನಾದರೂ ಇದ್ದರೆ ಇವರೆಲ್ಲರಿಗೂ ಹೆಂಗ್ ಹೊಡಿಬೇಕು ಅಂದ್ರೆ ಕೈ ಕಾಲು ಆಡ್ದಂಗೆ ತಿರ್ಕ ಬಿಡ್ಬೇಕಲ್ಲ ಕೈ ಇವ್ರಿಗೆ ಅದಿದ್ರೆ ನನಗೇನು ನಂಬಿಕೆ ಇಲ್ಲ ವಾರದಲ್ಲಿ ಹದಿನೆಂಟು ಕೋಟಿ ಲಂಚ ಆಗಿದೆಯಂತೆ ಅದೇನೋ ಮೂರು ಡಿ ಸಿ ಮೂರು ಎಸ್ ಪಿ ಹದಿಮೂರು ರೂಪಾಯಿ ಅಕ್ಕ ಇಕ್ತರು ಇಪ್ಪತ್ತು ಇನ್ಸ್ಪೆಕ್ಟರ್ಗಳಿಂದೆಲ್ಲ ವಸೂಲಿ ಮಾಡ್ಕೊಂಡಿದಾರಂತೆ ಅಬಕಾರಿ ಸಚಿವರಿಗೆ ಹದಿಮೂರು ಕೋಟಿ ಪಾಲ್ ಕೊಡಬೇಕು ಆರೋಪ ಹೌದು ಅದೇ ಸತ್ಯ ನಾವು ಹೇಳ್ತಿಲ್ಲ ಅವ್ರು ಹೇಳ್ದಂಗೆ ಸಚಿವರ ಪಿ ಎಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ಕೊಡಬೇಕಂತೆ ಅಬಕಾರಿ ಡಿ ಸಿ ವರ್ಗಕ್ಕೆ ಎರಡೂವರೆಯಿಂದ ಮೂರು ಕೋಟಿ ಅಂತೆ ಒಬ್ಬಬ್ ಅಷ್ಟೊಂದಾ ಜಾಸ್ತಿ ಆಗಲಿಲ್ವಾ ಸ್ವಲ್ಪ ರೇಟ್ ಜಾಸ್ತಿ ಆಯ್ತಾ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಇಲ್ಲ ಕಡಿಮೆ ಇತ್ತು ಅಂತ ಹೇಳ್ತಿದ್ರು ನನಗೊಂಚೂರು ಆಗಲೂ ಇತ್ತಂತೆ ಬಟ್ ಕಡಿಮೆ ಇತ್ತು ಅಂತಿದ್ರಪ್ಪ ಏನು ಸ್ವಲ್ಪ ರೇಟ್ ಜಾಸ್ತಿ ಆದಂಗಿದೆ ಈ ಆರೋಪದಲ್ಲಿ ನಾನು ಹೇಳ್ತಿರೋದು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೊಂದು ಲಕ್ಷ ಪರವಾನಗಿ ಕೊಡೋಕ್ಕೆ ತೊಂಬತ್ತು ಲಕ್ಷದವರೆಗೂ ಪರವಾನಗಿ ಕೊಡಕ್ಕೋ ಪರವಾನಗಿ ಕೊಡೋದೇನಿಲ್ಲ ಈಗ ಅದು ಯಾವುದೋ ಚೇಂಜ್ ಓವರು ಶಿಫ್ಟಿಂಗು ರಿನ್ಯೂವಲ್ಲು ಅದೇ ಇವೆಲ್ಲ ಇದೆ ಆಮೇಲೆ ಅದೇನು ಮೈಕ್ರೋ ಬ್ರೂವರಿಗಳು ಅವೆಲ್ಲ ಇವೆ ಅದರದ್ದು ಇದೆಲ್ಲ ಏನದೇನು ದೊಡ್ಡ ವಿಷಯ ಏನಲ್ಲಪ್ಪ ಇನ್ನು ವರ್ಗಾವಣೆ ಎಲ್ಲ ಮಾಮೂಲಿ ಅಂತಾನು ಹೇಳ್ತಾರೆ ಸರ್ ಸಚಿವರು ಮುಂದುವರೆದಂತೆ ಮಾತಾಡ್ತಾರೆ ವರ್ಗಾವಣೆಯು ಮಾಮೂಲು ಕಾಸ್ ತಿನ್ನೋದು ಮಾಮೂಲು ಹೇಸಿಗೆ ತಿನ್ನೋದು ಮಾಮೂಲು ಅವ್ರ ಮಕ್ಕಳಿಗೆ ಹೇಸಿಗೆ ಇಂದಾನೆ ಬಟ್ಟೆ ಹೊಲಿಸ್ಕೊಡೋದು ಮಾಮೂಲು ಮನೆ ಕಟ್ಟೋದು ಮಾಮೂಲು ಮಕ್ಕಳಿಗೆ ಮದುವೆ ಮಾಡೋದು ಮಾಮೂಲು ಎಲ್ಲ ಮಾಮೂಲು ಏನ್ ಸುಧಾರಿಸೋದೇ ಇಲ್ವಾ ಸಿ ಅತ್ಯಂತ ಸ್ವಚ್ಛ ಪರಿಸರದಲ್ಲಿ ಇರುವ ವ್ಯಕ್ತಿ ಅತ್ಯಂತ ಹಾಳಾಗೋಗಿರುವ ತಿಪ್ಪುಂಡಿಗೆ ಹೋಗಿ ಇರಬೇಕು ಅಂದ್ರೆ ಬೇಜಾರಾಗತ್ತೆ ಹೌದು ಬೇಜಾರಾಗುತ್ತೆ ಅನಿವಾರ್ಯವಾದ್ರೆ ಪಾಪ ಬೇರೆ ಏನು ಮಾಡೋಕ್ಕಾಗದೆ ಬಟ್ ಬೇಜಾರಾಗತ್ತೆ ಹೆಂಗಿದ್ದವರ್ದು ಹೆಂಗೆ ಆಗ್ಬಿಡ್ತು ಅಂತ ಬಟ್ ಸದಾ ಕಾಲ ತಿಪ್ಪೆಗುಂಡಿನೇ ಇರೋನಿಗೆ ಯಾಕಪ್ಪ ಬೇಜಾರಾಗಬೇಕು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಹೇಸಿಗೆ ತಿನ್ನುವುದೇ ಕಾಯಕ ಆದಾಗ ಬೇಜಾರು ಯಾಕಾಗಬೇಕು ಆ ಪ್ರಶ್ನೆ ಬರಲ್ಲ ಚೇ ಛೇ ಹಬ್ಬಬ್ಬಾ ಅಂದರೆ ನಂಬಿದ ದೇವರಿಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಆಯ್ತಪ್ಪ ಕಾಪಾಡು ಲಂಚ್ಗೆಟ್ಟವರ ಮಧ್ಯೆ ಏನು ಮಾತಾಡೋದ್ರಿಂದ ಪ್ರಯೋಜನಗಳು ಕಡಿಮೆ ಇಬ್ಬರಿಗೂ ಕೊಡುವವರಿಗೂ ಮತ್ತು ಅದನ್ನು ಬಗೆದು ಬಾಚಿಕೊಂಡು ತಿನ್ನುವವರಿಗೂ ಇಬ್ಬರಿಗೂ ಹೇಳ್ತಾರೆ ಎಸ್ ನಾನು ಅಶೋಕ್ ಪರಾಕಷ್ಟಿಗೆ ಅಂತ ಸರ್ ಹಂಗಂದ್ರೆ ಏನು ಸರ್ ಪರಾಕಷ್ಟೆ ಅಂದರೆ ಇದರಲ್ಲಿ ಸಂಗೀತದಲ್ಲಿ ಆರೋಹಣ ಮತ್ತು ಅವರೋಹಣ ಇದೆ ಸರಿ ಗಾಮ ಪಾದ ನೀಸಾನಿ ದಪ್ಪ ಮಗ ಆರೋಹಣ ಅವರೋಹಣ ಅಂತ ಇದೆ ಅಲ್ವಾ ಆಡಬೇಕು ಯಾವ ರಾಗ ಆದರೂ ಆಗಲಿ ಅದೇ ಆಟ ಆಡಬೇಕು ಈ ನಿಮ್ ಸಂಗೀತ ಇದೆಯಲ್ಲಪ್ಪ ಹೇಸಿಗೆ ತಿನ್ನುವ ಸಂಗೀತ ಇದೆಯಲ್ಲ ಅದಕ್ಕೆ ಆರೋಹಣ ಅವರೋಹಣ ಲಿಮಿಟ್ ಇಲ್ಲ ಅದಕ್ಕೆ ಹೋಗ್ತಾ ಇರ್ಬೋದು ಲಿಮಿಟ್ ಇಲ್ಲ ಆಯಾಯ ಕಾಲಕ್ಕೆ ಅವರವರದು ಪರಾಕಷ್ಟೆ ಮತ್ತು ಎಲ್ಲವೂ ಮೇಲಿಂದ ಮೇಲಕ್ಕೆ ಮೇಲಿಂದ ಮೇಲಕ್ಕೆ ಉತ್ತರೋತ್ತರವಾಗಿ ಹೋಗಬೇಕೇ ಹೊರತು ದಕ್ಷಿಣೋತ್ತರವಾಗಿ ಹೋಗಕ್ಕೆ ಸಾಧ್ಯನೇ ಎಷ್ಟು ಖರ್ಚು ಹೆಚ್ಚಾಗತ್ತೆ ಎಷ್ಟು ಖರ್ಚಿರುತ್ತೆ ಹಾಗಾಗಿ ಈ ಪರಾಕಷ್ಟೆ ಎಂಬುದಕ್ಕೆ ಲಿಮಿಟ್ ಇಲ್ಲ ಇವತ್ತು ಯಾವುದು ಪರಾಕಷ್ಟೆಯೋ ಅದು ನಾಳೆ

ಇನ್ನು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ವಿಚಾರದಲ್ಲಿ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಮರೆಯುವ ಮುನ್ನವೇ ಬೆಳಗಾವಿಯಲ್ಲೂ ಅಂಥಾದ್ದೇ ಘಟನೆ ನಡೆದು ಹೋಗಿದೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಿಂದ ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ನಿಗಮಕ್ಕೆ ನಿನ್ನೆಯಷ್ಟೇ ವರ್ಗವಾಗಿದ್ದ ಎಸ್ಡಿಎ ರುದ್ರಣ್ಣ ಇದನ್ನು ರದ್ದು ಮಾಡುವಂತೆ ಕೋರಿ ಸಚಿವೆ ಡಿಸಿಯನ್ನ ಮನವಿ ಮಾಡ್ಕೊಂಡಿದ್ರು ಆದರೆ ಏನು ಪ್ರಯೋಜನ ಆಗಲಿಲ್ಲ ಇದರಿಂದ ನೊಂದ ಎಸ್ಡಿಎ ತಡರಾತ್ರಿ ತಹಶೀಲ್ದಾರ್ ಚೇಂಬರ್ ಹೋಗಿ ನೇಣು ಹಾಕೊಂಡಿದ್ದಾರೆ ಆತ್ಮಹತ್ಯೆಗೆ ಮುನ್ನ ಇಲಾಖಾ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಾನೇನಾದರೂ ಸಾವನ್ನಪ್ಪಿದ್ರೆ ಅದಕ್ಕೆ ತಹಶೀಲ್ದಾರ್ ಬಸವರಾಜ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಸೋಮು ನೇರ ಕಾರಣ ಅಂತ ಅವರು ಸಂದೇಶವನ್ನ ಕಳಿಸಿದ್ರು ಘಟನೆ ನಂತರ ಅದು ಡಿಲೀಟ್ ಆಗಿದೆ ಎನ್ನಲಾಗ್ತಿದೆ ಎಸ್ ಟಿ ರುದ್ರಣ್ಣ ಸಾಬು ಅವರ ಕುಟುಂಬವನ್ನ ಕಂಗೆಡಿಸಿದೆ ಪತ್ನಿ ಮತ್ತು ಅವರ ಅವರೀಗ ಐದು ತಿಂಗಳ ಗರ್ಭಿಣಿ ಬೇರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ನಾಳೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ ಆದ್ರೆ ಇಷ್ಟೆಲ್ಲ ಆದ್ರೂ ಡಿಸಿಎಂ ಆಗಲಿ ಸಚಿವ ಪ್ರಿಯಾಂಕ್ ಖರ್ಗೆ ಏನು ಗೊತ್ತಿಲ್ಲ ಸೇಮ್ ಸ್ಟ್ಯಾಂಡರ್ಡ್ ಸ್ಟೇಟ್ ಕಾಫಿ ಪೇಸ್ಟ್ ಬೆಳಗಾವಿಯಲ್ಲಿ ತಾಲೂಕ್ ಒಬ್ಬ ಅಧಿಕಾರಿ ನೇನ್ ಹಾಕೊಂಡು ಸತ್ತೋಗನೇ ಬರೆದಿಟ್ಟವನೇ ಒಬ್ಬ ಮಂತ್ರಿ ಪಿ ಎ ನನಗೆ ಕಿರುಕುಳ ಕೊಟ್ಟ ನನಗೆ ಇಲ್ಲಿ ಲಂಚಕ್ಕೆ ನನ್ನ ಬೇಡಿಕೆ ಕೊಟ್ಟ ನನ್ಗೆ ಇರಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಆತ್ಮಹತ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೋಮು

ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ವಾಟ್ ಎ ಜೋಕ್ ಆ್ಯಂಡ್ ಜೋಕರ್ಸ್ ಅವರ್ ಪೀಪಲ್ ಆರ್ ಗುಡ್ ಅವ್ರು ಯಾವಾಗಲೂ ಉದ್ಧಾರ ಆಗ್ತಾರೆ ವೆನ್ ದೇ ಆರ್ ಫೂಲ್ಸ್ ಲೈಕ್ ಅಸ್ ಇಲ್ಲಿದ್ದಾಗ ನಮ್ಮಂಥ ಮೂರ್ಖರಿದ್ದಾಗ ಇವರಂಥವರ ಸಂತಾನ ಅಭಿವೃದ್ಧಿ ಆಗದೆ ಇನ್ನೇನಾಗತ್ತೆ ಭಾಳ ನಾಗೇಂದ್ರ ಪ್ರಕರಣದಲ್ಲಿ ರಾಜೀನಾಮೆ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ನನಗೆ ಏನು ಸಂಬಂಧ ಇದೆಯೋ ಬಿಟ್ಟಿದೆಯೋ ಬಿಟ್ವೀನ್ ಎ ಆ್ಯಂಡ್ ಎಂಡ್ ಎ ಮಿನಿಸ್ಟರ್ ಐ ಹ್ಯಾವ್ ನೋ ಐಡಿಯಾ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಆಗತ್ತಲ್ಲಿ ಇಲ್ಲಿ ನಾಳೆ ಯಾರು ಒಬ್ಬರು ಬಂದು ಹೌದಾ ನನಗದು ಗೊತ್ತಿಲ್ಲ ಅವ್ರು ಯಾರು ಏನು ಮಾಡಿದ್ದಾರೆ ಅಂತ ಅವರು ತಪ್ಪು ಮಾಡಿದರೆ ಅದು ಕಾನೂನು ಪ್ರಕಾರದಲ್ಲಿ ಕ್ರಮ ಆಗಬೇಕಪ್ಪ ಏನು ಕ್ರಮ ಅದು ಕ್ರಮ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ತಪ್ಪಿತಸ್ಥರಿಗೆ ನಾನು ಮೃತರ ಕುಟುಂಬದ ಬಗ್ಗೆ ಬಹಳ ಬೇಜಾರಾಗಿದೆ ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಹೋಗುದು ಆಯ್ತಾ ಮೇಲೆ ಕಾರಣ ಸರಳ ಸತ್ತವರು ಈ ಥರ ಪ್ರಕರಣಗಳನ್ನು ಸಾಯೋರ ಬಗ್ಗೆ ನನಗೆ ಭಾಳ ದೊಡ್ಡ ಅನುಕಂಪ ಇಲ್ಲ ಬೇಜಾರಾಗುತ್ತೆ ಮನಸ್ಸಿಗೆ ಬಟ್ ಅನುಕಂಪ ಇಲ್ಲ ಕಾರಣ ಸತ್ಯ ಏನಪ್ಪ ಸಾಧಿಸ್ತೀರಿ ರೇ ಇಂತಹ ಕಚಡಗಳಿಗೆ ದುಡ್ಡು ಕೊಟ್ಬಿಟ್ಟು ಬದುಕಿ ಜೀವನ ಮಾಡೋ ಬದಲು ಯಾವುದಾದ್ರು ಪೂ ಪಿತ್ರಾರ್ಜಿತ ಒಂದು ತರ್ಟಿ ಪಾರ್ಟಿ ಸೈಟ್ ಇದ್ರೆ ಮಾರುಬಿಟ್ಟು ಗೂಡಂಗಡಿ ಹಾಕ್ಬಿಟ್ಟು ಅನ್ನ ತಿನ್ಬೋದು ಆ ತೀರ್ಮಾನಕ್ಕೆ ಬರಲ್ಲ ಸಾವು ಏನಕ್ಕೆ ಸಾಯಬೇಕು ಸತ್ತಿದ್ದರಿಂದ ಏನಾಯಿತು ಯಾರು ಯಾರು ಅಳುತ್ತಾರೆ ಅಳ್ತಾರೆ ನೀವು ಸತ್ತಾಗ ಇದೇನೋ ಆಗೋಗುತ್ತೆ ಅಂತ ಈ ಭ್ರಮೆ ಎಲ್ಲ ಬಿಟ್ಬಿಡಿ ಯಾತ್ರಿಕಾತ್ಮಹತ್ಯೆ ಮಾಡ್ಕೋತೀರಿ ಇಷ್ಟ ಆಗ್ತಿಲ್ವಾ ಈ ಲಂಚ್ ಕೋರರ ಹಾವಳಿಗಳ ಮಧ್ಯೆ ಬದುಕಕ್ಕೆ ಆಗ್ತಿಲ್ವಾ ಬಿಟ್ಬಿಡ್ರಪ್ಪ ಏಯ್ ಎಲ್ಲಾಗ್ತೀಯಾ ಕೇಳಿ ನನ್ನನ್ನು ಫಸ್ಟ್ ಮಾಡಿ ಅದು ಎಲ್ಲಿಗೆ ಮಾಡ್ತೀಯೋ ಯಾವನ್ನು ಕೇಳ್ತಾರೆ ನಾನು ಕೊಡಬೇಕಾದ್ ಬೇಸಿಕ್ ಸ್ಯಾಲ್ರಿ ಅಂತೂ ಕೊಡ್ಲೇಬೇಕಲ್ಲ ನೀನು ಕಿತ್ಕೊಳಕಾಗಲ್ವಲ್ಲ ನೀನು ಅದು ಎಲ್ಲಿಗೆ ಹಾಕೋತೀಯ ದುರಾಸೆಗೆ ಬಿದ್ದು ದುಡ್ಡು ಕೊಟ್ಟು ಆ ದುಡ್ಡನ್ನು ತೀರಿಸಲಿಕ್ಕೆ ವ್ಯವಹಾರಕ್ಕೆ ಇಳಿದು ಆ ವ್ಯವಹಾರದ ನಂತರ ಪ್ರಾಫಿಟ್ ಮಾಡಲಿಕ್ಕೆ ಹೊರಟು ಅದರಲ್ಲಿ ತಗಲಾಕ್ಕೊಂಡು ಆಮೇಲೆ ಯಾರಿಗೋಸ್ಕರ ದುಡಿತಾ ಇದ್ರೋ ಅವರೆಲ್ಲ ಕೈ ಬಿಟ್ಟು ನಿಮ್ಮನ್ನು ಪಕ್ಕಕ್ಕೆ ಹೋಗಿ ನೀವು ಪಾರಿಗಳ ಥರ ಇಲ್ಲ ನೇಣು ಇಲ್ಲ ಮರ್ಯಾದೆ ಕಳ್ಕೊಂಡು ತಲೆಮರೆಸ್ಕೊಂಡು ಓಡಾಡೋ ಅಂಥ ದೈನೀಸಿ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಎಷ್ಟು ತಿಂತಿರ್ರಿ ಬೆಳಗ್ಗೆ ಎದ್ರೆ ನಾಲ್ಕು ಇಡ್ಲಿ ಎರಡು ದೋಸೆ ಅಥವಾ ಮೂರು ಚಪಾತಿ ಅದ್ರ ಮೇಲೆ ಏನು ತಿನ್ನಕ್ಕಾಗತ್ತೆ ನಮ್ಮ ನಮ್ಮ ಯೋಗ್ಯತೆಗಳಿಗೆ ಏನು ತಿಂತೀರಿ ಯಾಕೆ ಹಿಂಗೆ ಸಾಯ್ತೀರಿ ಒಂದೇ ಸಮ ಒಳ್ಳೆ ಎಲ್ಲರೂ ಅದರ ಬದಲು ಹೋಗಿ ಅದ್ರ ಸಣ್ಣ ಬಿಸ್ನೆಸ್ ಮಾಡ್ರಪ್ಪ ಯು ವಿಲ್ ಯು ವಿಲ್ ಬಿ ಮೋರ್ ಪೀಸ್ಫುಲ್ ಫ್ಯಾಮಿಲಿ ಆದರೂ ನೆಮ್ಮದಿಯಾಗಿ ನನಗೆ ಆಫೀಸರ್ಸ್ ಹೇಳ್ತಾರೆ ಎರಡು ಕೋಟಿ ಕೊಡಬೇಕು ಎರಡು ಕೋಟಿಯನ್ನು ತೀರಿಸಬೇಕು ಈಗ ಆ ತೀರಿಸಿದ ಮೇಲೆ ಅದರ ಮೇಲೆ ಈಗ ಇನ್ವೆಸ್ಟ್ಮೆಂಟ್ ಅಲ್ವಾ ಎರಡು ಕೋಟಿ ಅದರ ಮೇಲೆ ಲಾಭ ಬರಬೇಕೀಗ ಈ ಲಾಭದ ಮಧ್ಯದಲ್ಲಿ ಬೇರೆಯವ್ರಿಗೆ ಏನೇನು ಸಣ್ಣ ಪುಟ್ಟ ಪಾಲುಗಳು ಯಾರಗಪ್ಪ ಏನಕ್ಕೆ ಬದುಕ್ತಾ ಇದ್ದೀರಿ ಇಂಥ ಜೀವನಾನ ಈ ಒತ್ತಡ ಯಾಕೆ ಬೇಕು ಸೈ ನಿಮ್ಮ ಜೀವನಾನ ಅದು ಬಿಟಾಕಿ ನಿಮ್ಮ ಇಷ್ಟ ಕೆಲವ್ರಿಗೆ ಏನು ಮಾಡೋಕ್ಕಾಗತ್ತೆ ಕೇಸಲ್ಲಿ ಮುಖ್ಯಮಂತ್ರಿಗಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಕಷ್ಟ ಅಂತ ನಾನು ಕರೆಯಲ್ಲ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ ಲೋಕಾಯುಕ್ತ ನೋಟಿಸ್ ಪ್ರಕಾರ ನಾಳೆ ಹತ್ತುವರೆಗೆ ಹೋಗಿ ಅಪಿಯರ್ ಆಗ್ತಾರಂತೆ ನಾನು ನನ್ನ ಕೊಲೀಗ್ಸನ್ನು ಕೇಳಿದೆ ಆಮೇಲೆ ಏನಂತೆ ಅಂತ ಟಿ ಪಿ ಹಾಕಿದ್ದಾರೆ ಸಾರ್ ಅಂದ್ರೆ ಟಿ ಪಿ ಅಂದರೆ ಟ್ರಾವೆಲ್ ಪ್ಲ್ಯಾನ್ ಟೂರ್ ಪ್ಲ್ಯಾನ್ ಹನ್ನೆರಡು ಗಂಟೆಗೋ ಹನ್ನೆರಡುವರೆಗೋ ಪ್ರಚಾರ ಅಂತ ಹಾಕ್ಕೊಂಡಿದ್ದಾರಂತೆ ಅಂದರೆ ಮುಖ್ಯಮಂತ್ರಿಗಳಿಗೆ ಆಫೀಸಲ್ಲಿ ಯಾರಿಗೂ ಗೊತ್ತಿದೆ ಈ ಹತ್ತುವರೆಗೆ ಸ್ಟಾರ್ಟ್ ಆದರೆ ಅಪ್ಪಿ ತಪ್ಪಿ ಒಳಗೋಗ್ತಿದ್ದಂಗೆ ಹಾಂ ಕೂತ್ಕೊಳ್ಳಿ ಹಾಂ ನಂಬರ್ ಒನ್ ಅಂತ ಸ್ಟಾರ್ಟ್ ಮಾಡಲ್ವಲ್ಲ ಯಾರು ಇಲ್ಲ ಒಂದು ಟೈಮ್ ಹಿಡಿಯುತ್ತೆ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಹನ್ನೆರಡು ಗಂಟೆಗೆ ಮುಗಿದೋಗತ್ತಿದ್ದು ಎರಡು ಗಂಟೆಗೆ ಮುಗಿದೋಗತ್ತೆ ಈ ವಿಚಾರ ಅಂತ ಯಾರಿಗೂ ಗೊತ್ತಿದೆ ಹಂಗಾರ ಪಾಪ ಇಲ್ಲ ವಂಡರ್ಫುಲ್ ಕಾಮನ್ ಸೆನ್ಸ್ ಇದ್ದವ್ರು ಟಿಪಿ ಹಾಕ್ಬಾರ್ದಾಗಿತ್ತು ಏನೆಯೋ ಅದು ಅವರು ಇಷ್ಟ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಹೋಗ್ತಾರೆ ಬಜೆಟ್ ಮಣ್ಣೆ ಮಾಡ್ತೀನೋ ಇಲ್ವೋ ಅಂತ ಹೇಳಿದ್ದಾರೆ ಯಾಕೆ ಸರ್ ರೀಸನ್ ವೆರಿ ಸಿಂಪಲ್ ನಿಮ್ಮ ಪ್ರಕಾರ ನೀವು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ ನೀವು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂದ್ರೆ ಬಜೆಟ್ನ ಇನ್ಯಾವ್ ನೀಡುತ್ತೆ ನಾಳೆ ಮಾರ್ಚಲ್ಲಿ ಮಾಡಬೇಕಾಗಿ ನೀವೇ ಇಡಬೇಕು ನೀಡಬೇಕಾಗಿ ನಾನೇ ಐದು ವರ್ಷ ಸಿ ಎಮ್ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿ ನೋಡೋಣ ಅಂತ ಇನ್ಯಾರೋ ಏನು ಯಾರ್ದೋ ಸವಾಲಂತೆ ಹಾಂ ಡ್ರಾಮ ರೇಯಿ ಅಂತ ಕೆಲವರು ಏನೋ ಈ ಮಧ್ಯೆ ಹೈಕೋರ್ಟಲ್ಲಿ ಒಂದು ಕೇಸ್ ಇತ್ತು ಅದು ನವೆಂಬರ್ಗೆ ಹೋಗಿದೆ ಆ ಮಧ್ಯೆ ಆ ಮೂಢ ಆಯುಕ್ತರು ಯಾರು ತಲೆ ಮರೆಸ್ಕೊಂಬಿಟ್ಟಿದ್ದಾರೆ ದಿನೇಶ್ ಅಂತ ಅದೇ ಅದನ್ನೇ ನಾನು ಹೇಳಿದ್ದಾಗ ಯಾಕಪ್ಪ ತಲೆ ಮರೆಸ್ಕೊಂಡು ಫೋನ್ ಆಫ್ ಮಾಡ್ಕೊಂಡು ಎಲ್ಲೋ ಒದ್ದಾಡ್ಕೊಂಡು ರಾಜಕೀಯ ಪ್ರೇರಿತವಾಗಿ ದ್ವೇಷದ ಭಾಗವಾಗಿ ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಕೇಸ್ ಹಾಕಿದಾಗ ಈ ಇವರುಗಳದ್ದು ಷಡ್ಯಂತ್ರಕ್ಕೆ ನಾನು ಬೀಳಲ್ಲ ಅಂತ ಹೇಳಿ ಒಂದು ದಿನ ತಲೆ ಮರ್ಚ್ಕೊಂಡು ಇನ್ಸ್ಪೆಕ್ಟ್ರೆ ಬೇಲ್ಗೆ ಹೋಗೋದು ಮಾಡೋದು ಅಲ್ಲ ಸರಿಯಪ್ಪ ಇದು ನೀವೇ ಕೊಟ್ಟಿದ್ದು ಇನ್ವಿಟೇಷನ್ಗಳ ತಾನೆ ಆಫೀಸರ್ಸು ಅಂಡರ್ ಇಲ್ಯೂಷನಲ್ಲಿ ಇದ್ದೀರಿ ಎಲ್ಲ ಸರ್ಕಾರದಲ್ಲೂ ನಮ್ಮನ್ನು ಇವರೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಇವ್ರು ಯಾರೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ ಒಂದು ಹಂತ ದಾಟ್ಬಿಟ್ರೆ ನಿಮ್ಮನ್ನೇ ಸಿಕ್ಕ ಒಂದು ಹಂತ ದಾಟೋವರೆಗೂ ಟ್ರೈ ಮಾಡ್ತಾರೆ ಬೇಕಾರೆ ಆಮೇಲೆ ಯಾರೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ ಹಾಂ ಎಸ್ ಮುಂದೆ ಬಂಡಿಸ್ತಾರೆ ಇಡೀ ದೇಶದಲ್ಲಿ ಯಾರು ಹದಿನೈದು ಬಜೆಟ್ ನಾನು ಏನು ತಪ್ಪು ಮಾಡಿಲ್ಲ ನಮ್ಮ ಕುಟುಂಬದವ್ರು ತಪ್ಪು ಮಾಡಿಲ್ಲ ನಾನು ಹದಿನಾಲ್ಕು ಸೈಟ್ಗೋಸ್ಕರ ರಾಜಕಾರಣ ಮಾಡ್ಬೇಕ ಈ ತರ ತರೋದೆ ಮಾಡಲಿಕ್ಕೆ ಹಸಿ ಸುಳ್ಳುಗಳನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಇಚ್ಛಲ ಕಾಲದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಳೆ ಲೋಕಾಯುಕ್ತ ತನಿಖೆನ ಎದುರಿಸ್ತಿರೋ ಆರೋಪಿಯಾಗಿ ಹೋಗ್ತಿರೋ ಇದನ್ನ ರಾಜ್ಯದ ಜನತೆ ತಿಳಿಸ್ಬೇಕಾಗ್ತದೆ ಐದು ವರ್ಷಗಳ ಕಾಲ ಅವಧಿಯನ್ನ ಪೂರ್ಣ ಮಾಡ್ತೇನೆ ಅಂತೇಳಿ ನನ್ನ ಪ್ರಕಾರವಾಗಿ ದೊಡ್ಡ ಡ್ರಾಮಾ ಸಿಬಿ ಐಬಾರ್ದು ಅಂತ ತಿಳ್ಕೊಂಡು ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನಾ ಲೋಕಾಯುಕ್ತ ನ್ಯಾಯಾಧೀಶರ ಬಗ್ಗೆ ಮಾತನಾಡ್ತಿಲ್ಲ ಬಟ್ ಬಟ್ ಲೋಕಾಯುಕ್ತದಲ್ಲಿರುವಂತ ಆಫೀಸರ್ಸ್ ಅವ್ರಿಗೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಅವರು ನಾನು ಮನಸ್ಸು ಮಾಡಿದ್ರೆ ನೂರಾರು ಸಾವಿರಾರು ಕೋಟಿ ಮಾಡಬಹುದಾಗಿತ್ತು ಸಿದ್ದರಾಮಯ್ಯನವರು ಮಾಡಬಹುದಾಗಿತ್ತು ನೀವು ಮಾಡಿದ್ದೀರಿ ಅಂತ ನಾನು ಹೇಳಲ್ಲ ನಾನು ಮನಸ್ಸು ಮಾಡಿದ್ರೆ ಮೈಸೂರಲ್ಲಿ ಇಪ್ಪತ್ತು ಮನೆಗೆ ಕಟ್ಕೊಂಡ್ಬಿಡ್ಬೋದಾಗಿತ್ತು ಕಟ್ಬೋದಾಗಿತ್ತು ನೀವು ಕಟ್ಟಿದ್ದೀರಿ ಅಂತಲೂ ಹೇಳಲ್ಲ ಹದಿನಾಲ್ಕು ಸೈಟ್ಗೋಸ್ಕರ ನಾನು ರಾಜಕೀಯ ಮಾಡಬೇಕಾ ಎಕ್ಸಾಕ್ಟ್ಲಿ ಹೇಳಿದ್ದ ಹಳ್ಳೆಕಾಯಿ ಬೀಜ ಮೇಲೆ ಬಿಸಾಕ್ಬಿಟ್ಟು ಬರ್ರಿ ಅಂತಂದ್ರೆ ಕೇಳಲಿಲ್ವಲ್ಲ ಇಲ್ಲಿವರೆಗೂ ಎಳ್ಕೊಂಬಂದ್ರಲ್ಲ ಎಳ್ಕೊಂಬಂದ್ಮೇಲೆ ಅನುಭವಿಸ್ಬೇಕು ತಪ್ಪು ಮಾಡಿಲ್ಲ ಅನ್ನೋದು ಈಗ ಪ್ರೂವ್ ಡಿಫ್ರೆಂಟ್ ಇಶ್ಯೂ ಕಾನೂನು ಪ್ರಕಾರ ಏನಾಗುತ್ತೋ ಏನಾಗಬೇಕೋ ಅದು ಹಾಗೇ ಆಗತ್ತೆ ಅಥವಾ ಅವ್ರು ಹೇಳ್ತಾರೆ ನೀವು ಮಾಡಿದ್ದೀರೋ ಮಾಡಿಲ್ವೋ ಒಂದು ಇತ್ಯರ್ಥ ಆಗತ್ತೆ ಬಟ್ ವೈ ಫೇಸ್ ದಿಸ್ ಟೇಕ್ ದಿಸ್ ಕಮಿಷ್ನರ್ ಹೂ ಈಸ್ ಮಿಸ್ಸಿಂಗ್ ಇಡಿ ಇಡಿ ಡೈರೆಕ್ಷನ್ ಇ ಡಿ ಸಮನ್ಸ್ ಅಂತ ಈಗ ಏನಕ್ಕೆ ಫಾರ್ ವಾಟ್ ಯು ಮೈ ಟವ್ ಮೇಡ್ ಟೆನ್ ಕ್ರೋರ್ಸ್ ಅಂತ ಇಟ್ಕೊಳ್ಳೋಣಪ್ಪ ಹತ್ತು ಕೋಟಿ ನೋಡೋಣ ಎರಡಾರು ಮನೆಗೆ ಬ್ಯಾಗಲ್ಲಿ ಕಳಿಸಿ ರಕ್ಷಣೆ ಮಾಡ್ತಾರ ನೋಡೋಣ ನೋಡೋಣ ಟ್ರೈ ಮಾಡಿ ಹತ್ಕೊಟ್ಟು ನನ್ನ ಜೊತೆಲಿ ಎತ್ಕೊಂಡು ಎತ್ಕೊಂಡು ಓಡಾಡ್ತಿದ್ದೀರಾ ಹಂಗಾರೀಗ ಏನು ದೇವರೇ ಕಾಪಾಡ್ಬೇಕು ನಿಮ್ಮನ್ನ ಎಸ್ ಬೈ ಎಲೆಕ್ಷನ್ ಹೊತ್ತಲೇ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿ ಮೂವರ ವಿರುದ್ಧ ಬೆಂಗಳೂರಿನ ಸಂಜೀವ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಡಿಜಿಪಿ ಚಂದ್ರಶೇಖರ್ ದೂರನ್ನ ಆಧರಿಸಿ ಕೋರ್ಟ್ ಆದೇಶದ ಮೇರೆಗೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಯಾರು ಯಾರೇನು ಹೇಳಿದ್ದಾರೆ ನೋಡೋಣ ಸಂಬಂಧಪಟ್ಟಂತ ವಿಷಯಗಳೇನಿದೆ ಅತ್ಯಂತ ಹಾಸ್ಯಾಸ್ಪದವಾದಂತ ದೂರು ನನ್ನೊಬ್ಬರನ್ನೇ ಅಲ್ಲ ಚನ್ನಪಟ್ಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೂ ಐ ಆರ್ ಹಾಕೊಂಡವರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಂತದ್ದೇನಿದೆ ಆ ಹೇಳಿಕೆಯ ಮೇಲೆ ಒಂದು ಐ ಆರ್ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಅವರ ಮೇಲೆ ಒಂದು ಐ ಆರ್ ಕಳೆದ ಒಂದೂವರೆ ವರ್ಷದಿಂದ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡೇ ಹೊರಟಿದ್ದಾರೆ ತಮ್ಮ ಬುಡಕ್ಕೆ ಬಂದಾಗ ವಿರೋಧ ಪಕ್ಷದವ್ರ ಮೇಲೆ ಎಫ್ಐಆರ್ ಮಾಡೋದು ವಿರೋಧ ಪಕ್ಷದವ್ರ ಬೆದರಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಅಧಿಕಾರಿಯ ದುರಹಂಕಾರ ಎಷ್ಟಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಗರಂ ಆಗ್ತೀರಿ ಯಾಕೆ ಸರ್ ನಾವು ಕೇಳಿದ್ದಕ್ಕೆ ಉತ್ತರ ಕೊಡಬೇಕು ಅಂತ ಯಾರು ಅಲ್ಲಿ ಡಿಮಾಂಡ್ ಮಾಡಕ್ಕೆ ಬರಲ್ಲ ಬೇಕಾದ್ರೆ ಉತ್ತರ ಕೊಡದೆ ಇರಬಹುದು ಗರಮ್ ಯಾಕೆ ಆಗಬೇಕು ಇನ್ನು ಈ ಪ್ರಕರಣ ನನಗೆ ಪೊಲೀಸ್ನವ್ರ ಮೇಲೆ ದೊಡ್ಡ ಇದಿಲ್ಲ ಇದರಲ್ಲಿ ಕಾರಣ ದುರ್ಧಾರ ಅಲ್ಲ ನಾನು ಹೇಳ್ತಿರೋದು ಯಾರು ಎ ಡಿ ಜಿ ಪಿ ಇದ್ದಾರೆ ಅವರು ಪೊಲೀಸ್ನವರು ಐ ಆರ್ನ ನ್ಯಾಯಾಲಯದ ಆದೇಶದ ಮೇಲೆ ದಾಖಲಿಸಿದ್ದಾರೆ ಅವ್ರು ದಾಖಲಿಸದೆ ಇರೋಕ್ಕಾಗ್ತಿರಲಿಲ್ಲ ಬಟ್ ಇದಕ್ಕೆ ಆರು ಪೂರಕವಾಗಿ ಅವ್ರಿಗೆ ದಾಖಲೆ ತರಬೇಕು ಯಾರು ಆಫೀಸರ್ ಯಾರು ದೂರುದಾರ ಇದ್ದಾರೋ ಅವ್ರು ತರಬೇಕಿ ಯಾರೋ ಒಂದು ಹೇಳಿಕೆ ಕೊಟ್ಬಿಟ್ರೆ ಅದು ಬೆದರಿಕೆ ಆಗಬಿಡಲ್ಲ ಮಾಡಿ ಆಗಲ್ಲ ಅದು ಅಂಡ್ ಈಸ್ ಎ ಪೊಲೀಸ್ ಆಫೀಸರ್ ಐ ಥಿಂಕ್ ಹಿ ನೋಸ್ ಇಟ್ ಲೆಟರ್ಸಿ ಏನ್ ಡಾಕ್ಯುಮೆಂಟ್ ತರ್ತಾರೆ ಅಥವಾ ಎವಿಡೆನ್ಸ್ ತರ್ತಾರೆ ಅದಕ್ಕೆ ಅಂತ